ಸಂಜೆ ಕಾಫಿ ಟೀ ಜೊತೆ ಮಾಮೂಲಿ ಈರುಳ್ಳಿ ಪಕೋಡ ತಿಂದು ಬೋರ್ ಆಗಿದೆಯಾ ಹಾಗಾದರೆ ನೋಡೋದಕ್ಕೂ ತಿನ್ನೋದಕ್ಕೂ ಅತಿ ವಿಭಿನ್ನವಾಗಿರುವಂಥ ಈ ರೀತಿ ಈರುಳ್ಳಿ ಪಕೋಡ ಮಾಡಿ ಈ ಪಕೋಡ ಅಂತೂ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ ಇದನ್ನು ಹಾಗೇನೇ ತಿನ್ಬೋದು ಸೂಪರ್ ಆಗಿರುತ್ತೆ ಇದ್ರ ಜೊತೆ ಗ್ರೀನ್ ಚಟ್ನಿನೋ ಅಥವಾ ಸಾಸೋ ಇದರಂತೂ ಎಕ್ಸಲೆಂಟ್ ಕಾಂಬಿನೇಷನು ಇದನ್ನು ಹದವಾಗಿ ರುಚಿಯಾಗಿ ಮಾಡೋದಕ್ಕೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು ಹೇಗೆ ಬೇಯಿಸಬೇಕು ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ಈ ಈರುಳ್ಳಿ ಪಕೋಡಗೆ ನಾನಿಲ್ಲಿ ಮೂರು ದೊಡ್ಡ ಈರುಳ್ಳಿನ ಈ ರೀತಿ ತೆಲ್ಲಿಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಈ ಪಾತ್ರೆಗೆ ಹಾಕ್ಕೊಂಡು ಕೈನಲ್ಲಿ ಚೆನ್ನಾಗಿ ಹಿಸ್ಕಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಮೇಲೆ ಅದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಎಲೆ ಸ್ವಲ್ಪ ಕರಿಬೇವಿನ ಎಲೆ ಇಷ್ಟನ್ನು ಹಾಕಿದ್ದೀನಿ ಜೊತೆಗೆ ಕೆಲವು ಮಸಾಲೆ ಪುಡಿಗಳನ್ನ ಸೇರಿಸಬೇಕಾಗುತ್ತೆ ಮಾಮೂಲಿ ಕೆಂಪು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹಿಸ್ಕಿದ್ದೀನಿ ಇದೆಲ್ಲ ಚೆನ್ನಾಗಿ ಹಿಸಕಿದ ಮೇಲೆ ಇದಕ್ಕೆ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಈ ಪಕೋಡ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಹಾಗಾಗಿ ಎಷ್ಟು ಕಡಲೆ ಹಿಟ್ಟು ಹಾಕ್ತಿರೋ ಅದರ ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಈ ಪಕೋಡ ಹಿಟ್ಟನ್ನು ರೆಡಿ ಮಾಡಿಕೊಟ್ರಂತೂ ಗರ್ಗರಿಯಾದಂಥ ಪಕೋಡ ರೆಡಿ ಈಗ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಜಾಸ್ತಿ ನೀರನ್ನು ಹಾಕಬಾರ್ದು ಹಾಗಂತ ಈ ಹಿಟ್ಟು ಗಟ್ಟಿನೂ ಆಗಬಾರ್ದು ಹಾಗಾಗಿ ಈ ಪಕೋಡಾ ಹಿಟ್ಟಿನ ಹದ ತುಂಬ ಅಂದರೆ ತುಂಬ ಮುಖ್ಯ ಇದು ಕರೆಕ್ಟಾಗಿದ್ದರೆ ಮಾತ್ರ ನಮಗೆ ಆ ಶೇಪ್ ಕೊಡೋದಕ್ಕೆ ಸಾಧ್ಯ ಈಗ ಕರೆಕ್ಟಾಗಿರೋದು ಹದದಲ್ಲಿ ಪಕೋಡಾ ಹಿಟ್ಟು ರೆಡಿಯಾಗಿದೆ ಇದು ಸೈಡಿಗೆ ಇರಲಿ ಈ ಸೈಡ್ನಲ್ಲಿ ನಾನು ನಾಲ್ಕರಿಂದ ಐದು ಸ್ಯಾಂಡ್ವಿಚ್ ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ ಪ್ರತಿಯೊಂದು ಸ್ಲೈಸಸ್ನು ಈ ರೀತಿ ಮನೆ ಮೇಲೆ ಹಾಕ್ಕೊಂಡು ಚಪಾತಿ ಹೇಗೆ ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಕೊಳ್ಳೋದು ಮೊದಲು ಈ ರೀತಿ ಲಟ್ಟಿಸ್ಕೊಂಡು ಆಮೇಲೆ ಆ ಎಡ್ಜ್ಜನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ ಏನಕ್ಕೆ ಈ ರೀತಿ ಲಟ್ಟಿಸ್ಕೊಳ್ತೀವಿ ಅಂದರೆ ಇದನ್ನು ನಾವು ನೆಕ್ಸ್ಟ್ ಸುತ್ತದಾಗ ಕಟ್ಟಾಗಲ್ಲ ಈ ರೀತಿ ಲಟ್ಟಿಸ್ತಾನೆ ನಾವು ಸುತ್ತಕ್ಕೆ ಹೋದರೆ ಈ ಬ್ರೆಡ್ ಪೀಸಸ್ಸು ಅಲ್ಲಲ್ಲಿ ಕಟ್ಟಾಗುತ್ತೆ ಹಾಗಾಗಿ ಮೊದಲು ಲಟ್ಟಿಸ್ಬಿಟ್ಟು ಎಜ್ಜನೆಲ್ಲ ತೆಗ್ದಿಟ್ಟು ಮತ್ತೆ ಒಂದು ಸಾರಿ ಲೈಟಾಗಿ ಲಟ್ಟಿಸಿದರೆ ಏನಾಗುತ್ತೆ ಅಂದರೆ ಇದು ಒಂದು ರೀತಿ ಶೀಟ್ ಥರ ಬರುತ್ತೆ ಈ ರೀತಿ ಶೀಟ್ ಥರ ಬಂದರೆ ಇದ್ರೊಳಗಡೆ ನಾವು ಯಾವ ರೀತಿ ಚಟ್ನಿ ಹಾಕಿ ಅಥವಾ ಸ್ಟಫಿಂಗ್ನ ಹಾಕಿ ತುಂಬಿ ಸುತ್ತಿದ್ರೂ ಸಹ ಇದು ಕಟ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಲಟ್ಟಿಸ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ ಈ ಬ್ರೆಡ್ ಸ್ಲೈಸಸ್ನ ಈಗ ಲಟ್ಟಿಸ್ಕೊಂಡು ರೆಡಿಯಾಗಿದೆ ಇಲ್ಲಿ ಚಾಟ್ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಚಾಟ್ ಮಸಾಲ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ಗ್ರೀನ್ ಚಟ್ನಿನ ಇಲ್ಲಿ ಎಷ್ಟು ಬೇಕೋ ಅಷ್ಟು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಇದಕ್ಕೆ ತುರಿದಿರೋ ಅಂತ ಚೀಸನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಚೀಸನ್ನಾದರೂ ಹಾಕ್ಬೋದು ಇಲ್ಲಾಂದರೆ ಆಲೂಗೆಡ್ಡೆ ಮಸಾಲ ಹಾಕ್ಬೋದು ನಿಮಗೆ ಏನು ಇಷ್ಟನೋ ಅದನ್ನು ಹಾಕಿಬಿಟ್ಟು ಈ ರೀತಿ ರೋಲ್ ಮಾಡಿಬಿಟ್ಟು ಟೈಟಾಗಿ ಸೀಲ್ ಮಾಡೋದಷ್ಟೇ ನಾವು ಬ್ರೆಡ್ ಪೀಸಸ್ನ ಚೆನ್ನಾಗಿ ಲೆಟ್ಟಿಸಿರೋದ್ರಿಂದ ಯಾವ ರೀತಿ ರೋಲ್ ಮಾಡಿದರೂ ಸಹ ಇದು ಕಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬ್ರೆಡ್ಸ್ ರೋಲು ರೆಡಿಯಾಗಿದೆ ಈಗ ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಈರುಳ್ಳಿ ಮಸಾಲೆ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಪಕೋಡಾ ಹಿಟ್ಟು ಅದರೊಳಗಡೆ ಹಾಕಿಬಿಟ್ಟು ಈ ರೀತಿ ಕೋಟ್ ಮಾಡಬೇಕಾಗುತ್ತೆ ಈ ಪಕೋಡಾ ಹಿಟ್ಟು ಹದವಾಗಿದ್ದರೆ ಈ ರೀತಿ ಕೋಟ್ ಮಾಡೋದಕ್ಕೆ ತುಂಬ ತುಂಬಾ ಸುಲಭ ಆಗುತ್ತೆ ಆದಷ್ಟು ಬ್ರೆಡ್ ಕಾಣದಿರೋ ರೀತಿ ನಾವು ಈ ಹಿಟ್ಟನ್ನು ಕೋಟ್ ಮಾಡಬೇಕಾಗುತ್ತೆ ಬ್ರೆಡ್ ಓಪನ್ ಆಗಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಚೆನ್ನಾಗಿ ಎಣ್ಣೆ ಕುಡಿದ್ಬಿಡುತ್ತೆ ನೋಡಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಈ ಬ್ರೆಡ್ ಪಕೋಡನ ಈ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಬೇಯಿಸಬೇಕಾಗುತ್ತೆ ಒಂದು ಸಾರಿ ಒಂದರಿಂದ ಎರಡು ರೋಲ್ ಮಾತ್ರ ಹಾಕೋದಕ್ಕೆ ಸಾಧ್ಯ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದು ಎಲ್ಲ ಬದಿನೂ ಚೆನ್ನಾಗಿ ಬೇಯಬೇಕು ಯಾಕೆಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಎಣ್ಣೆನ ಅತಿ ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಮಾತ್ರ ಕಲರ್ ಬಂದಿರುತ್ತೆ ಒಳಗಡೆ ಹಸಿ ಆಗಿರುತ್ತೆ ಹಾಗಾಗಿ ಇದನ್ನ ಪೇಷನ್ಸಿಂದ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಬದಿನೂ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸಿದರೆ ಗರ್ಗರಿಯಾದಂತಹ ಈ ಈರುಳ್ಳಿ ಪಕೋಡ ರೆಡಿಯಾಗುತ್ತೆ ತುಂಬನೇ ರುಚಿಯಾಗಿರುತ್ತೆ ತುಂಬಾ ವಿಭಿನ್ನವಾಗಿರುತ್ತೆ ಹೊರಗಡೆ ಈರುಳ್ಳಿ ಪಕೋಡ ಗರ್ಗರಿಯಾಗಿದ್ದು ಒಳಗಡೆ ತಿಂತ ಹೋದರೆ ಬ್ರೆಡ್ ಸಿಗುತ್ತೆ ಹಾಗೆಯೇ ಚಟ್ನಿ ಸಿಗುತ್ತೆ ಇನ್ನೂ ಒಳಗಡೆ ಹೋದರೆ ಆ ಬಿಸಿಗೆ ಕರ್ಗಿರೋ ಅಂಥ ಚೀಸ್ ಸಿಗುತ್ತೆ ಎಕ್ಸಲೆಂಟ್ ಪಕೋಡಾ ಇದನ್ನು ಖಂಡಿತವಾಗ್ಲೂ ಮಾಡಿ ಮಕ್ಳಿಗಂತೂ ತುಂಬ ತುಂಬಾ ಇಷ್ಟ ಆಗುತ್ತೆ ಈ ಲೇಯರ್ ಲೇಯರ್ ನಾವು ತಿಂತಾ ಹೋದಂಗೆ ಒಂದೊಂದು ರುಚಿ ಹೊರಗಡೆ ಬರ್ತಾ ಹೋಗುತ್ತೆ ಇದನ್ನು ಹಾಗೇನೇ ತಿನ್ಬೋದು ಏನು ಬೇಡ ಅಷ್ಟು ರುಚಿಯಾಗಿರುತ್ತೆ ಇದನ್ನ ಇನ್ನೂ ಇಂಟ್ರೆಸ್ಟಿಂಗಾಗಿ ಮಾಡಬೇಕು ಅಂದರೆ ಈ ರೀತಿ ಮಯೋನೀಸು ಗ್ರೀನ್ ಚಟ್ನಿ ಪಿಜ್ಜಾ ಸಾಸು ಪ್ಲೇನ್ ಕೆ ಚಪ್ಪಾಜಾತಿ ಜೊತೆ ನೆಂಚ್ಕೊಂಡು ತಿಂದಿದ್ರಂತೂ ಇದರ ರುಚಿ ಆಕಾಶನ ತಲುಪುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನೀವು ಇನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೊಬ್ಬ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ மொத்த இன்ட்ரெஸ்டிங் ரெசிபியொருக்கு பேட்டி ஆகினேன் இல்லவருக்கு தேங்க் யூ பாய் பாய் சியும்